lives there. Okay. ಸರ್ನಿ ಸಂತೋಷ ನೀವೇ ಶ್ರೀ ಎಲ್ರಿಗೂ ನಮಸ್ಕಾರ. ನಿನ್ನೆ ಥಿಯೇಟರ್ಸ್ 50% ಅಂದ ಒಂದು ಸಡನ್ ಶಾಕ್ ಉದ್ಯಮಕ್ಕೂ ನಮಗೂ ಎಲ್ರಿಗೂ, ಬಿಕಾಸ್ ರಿಲೀಸ್ ಆದ ಎರಡನೇ ದಿನ. ಬಟ್ ನಿನ್ನೆ ರಾತ್ರಿಯಿಂದ ನಾವೆಷ್ಟು ಒಂದು ಸ್ಟ್ರೆಸ್ ಒಂದು ಇದನ್ನ ನಾವು ಕಂಡ್ವೋ ಅಷ್ಟೇ ಸ್ಟ್ರೆಸ್ನ ಅಭಿಮಾನಿಗಳು, ಅಭಿಮಾನಿ ದೇವರುಗಳು, ಪ್ರತಿಯೊಬ್ಬರು ನಮ್ಮ ಅಭಿಮಾನಿ ದೇವರುಗಳು, ನಮ್ಮ ಕನ್ನಡ ಚಿತ್ರ ಪ್ರೇಕ್ಷಕರು, ಜೊತೆಗೆ ನಮ್ಮ ಇಂಡಸ್ಟ್ರಿಯವರು, ನಮ್ಮ ಮಾಧ್ಯಮ ಮಿತ್ರರು, ಎಸ್ಪೆಷಲಿ ನಮ್ಮ ನನ್ನ ಜೊತೆ ಇರುವಂಥ ನಮ್ಮ ಎಲ್ಲ ಹೀರೋಗಳಿರ್ಬೋದು, ನಮ್ಮ ಶಿವಣ್ಣ, ಯಶ್, ಸುದೀಪ್, ಮತ್ತು ನಮ್ಮ ಜಗ್ಗೇಶ್ ಸರ್, ರಕ್ಷಿತ್ ಶೆಟ್ಟಿ, ರಾಜ್ ಶೆಟ್ಟಿ, ನಮ್ಮ ಹಲವಾರು ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಪ್ರತಿಯೊಬ್ಬರು ಇದರಿಂದ ನಿಂತು ಸಪೋರ್ಟ್ ಮಾಡಿ ನಮ್ಮ ಜೊತೆ ನಿಂತರು. ಅದೇ ರೀತಿ ನಾವು ಹೋಗಿ ನಮ್ಮ ಬೇಡಿಕೆಗಳನ್ನ ಶ್ರೀಮನ್ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವ್ರ ಜೊತೆ ಹೇಳ್ಕೊಂಡಾಗ ಅವ್ರು ಹೇಳಿದ್ವಿ ಈ ಥರ ಈ ಬುಕ್ಕಿಂಗ್ಸ್ ಎಲ್ಲ ಇರೋದ್ರಿಂದ ಈ ಥರ ತೊಂದರೆ ಆಗಿತ್ತು ಅಂತ ಹೇಳಿದಾಗ ಅವರು ನಮ್ಮ ಮಾತಿಗೆ ಗೌರವ ಕೊಟ್ಟು ನಮಗೊಂದು 3 ದಿನ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದೇ ರೀತಿ ನಾವು ನಮ್ಮ ಸುರಕ್ಷತೆಯಿಂದ ಇದ್ದು ನಮ್ಮ ಕೇಸ್ಗಳು ಕಮ್ಮಿ ಆಗ್ತಾ ಬಂದರೆ ಈ 100% ಇದೇ ರೀತಿ ಉಳ್ಕೊಂಡು ಹೋಗುತ್ತೆ. ಸೊ ಆದಷ್ಟು ನಾವು ಅದ್ರ ಬಗ್ಗೆ ಫೈಟ್ ಮಾಡಿ, ಯಾಕಂದರೆ ಎಲ್ಲದಕ್ಕಿಂತ ಮುಖ್ಯ ಬಂದ್ಬಿಟ್ಟು ನಮ್ಮ ಲೈಫ್, ನಮ್ಮ ಜೀವನ. ಹಾಗಾಗಿ ಅದನ್ನು ನಾವು ತುಂಬ ಇಂಪಾರ್ಟೆಂಟ್ ವಿಷಯದಲ್ಲಾಗಿ ನೋಡ್ಕೋಬೇಕಾಗತ್ತೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಿಂತವ್ರು ಕೂಡ ನಮ್ಮ ಮಾಧ್ಯಮ ಮಿತ್ರರು. ಸೊ ಪ್ರತಿಯೊಬ್ಬರಿಗೂ ನಾನು ಪೂರ್ವಕವಾದ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗಾಗಿ ಈ ಸಂದರ್ಭ ಹಿಂಗಿದ್ರೂ ಎಲ್ಲರೂ ಕುಟುಂಬದ ಸಮೇತ ಬಂದು ಇವತ್ತು ಕೂಡ ಸಿನಿಮಾ ನೋಡಿದ್ದೀರ, ಅದೇ ರೀತಿ ನಾಳೆ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಥಿಯೇಟ್ರಲ್ಲಿ. ನಿಮ್ಮ ಮಕ್ಕಳನ್ನ, ತಂದೆ ತಾಯಿಗಳನ್ನ, ನೀವು ಎಲ್ಲರೂ ಬಂದು ಸಿನಿಮಾ ನೋಡಿ. ಮತ್ತೆ ಕೇಳ್ಕೊತಾ ಇದ್ದೀನಿ, ಮಾಸ್ಕ್ನ ಖಂಡಿತವಾಗ್ಲೂ ಬಳಸಿ, ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ವಾಶ್ ಮಾಡ್ಕೊಳ್ಳಿ, ನಿಮ್ಮ ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ. ಜೊತೆಗೆ 45 ವರ್ಷದ ಹೆಚ್ಚಿನ ಜನ ಎಲ್ಲರೂ ಹೋಗಿ ದಯವಿಟ್ಟು ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ ಸಂತೋಷ್. ನೀವು ತುಂಬ ನಮಗೆ ಇಮೋಷ್ನಲ್ ಆದಂಥ ಘಟನೆ ಏನಂದರೆ, ನಿನ್ನೆ ನಾವು ಎಷ್ಟು ಸ್ಟ್ರೆಸ್ಸಲ್ಲಿದ್ದವು, ನಾವು ರಾತ್ರಿ ತುಂಬ ಮಿಡ್ ನೈಟ್ವರೆಗೂ ಫೋನ್ಸ್ ಬರೋದು, ಥಿಯೇಟರ್ಸ್ನವ್ರು ಮಾಡೋರು, ಎಕ್ಸಿಬ್ಯೂಟರ್ಸ್ ಮಾಡೋರು, ಡಿಸ್ಟ್ರಿಬ್ಯೂಟರ್ಸ್ ಮಾಡೋರು, ಸೊ ಎಲ್ಲರಿಗೂ ಒಂದೊಂದು ಥಿಯೇಟರ್ ಆರ್ ಪಿಗಳಿಂದ ಹಿಡಿದು ಎಲ್ಲರಿಗೂ ಒಂದು ಟೆನ್ಷನ್ ಇತ್ತು. ಅಭಿಮಾನಿಗಳು ಜೊತೆಗೇ ಇದ್ರು, ಥ್ರೂ ಔಟ್ ನೈಟ್ ನಮ್ಮ ಜೊತೆ ಟಚ್ಚಲ್ಲಿ ಇದ್ದು. ನಾವು ಬೆಳಗ್ಗೆ ನಮ್ಮ ಯಾವ ಥರ ಇದನ್ನು ಸಾರ್ಟ್ ಔಟ್ ಮಾಡ್ಬೋದು, ಟಿಕೆಟ್ಸ್ ಕೊಟ್ಬಿಟ್ಟಿದ್ದಾರೆ, ಕನ್ಫ್ಯೂಷನ್ಸು. ಆವಾಗ ನಾವು CM ಸಾಹೇಬ್ರನ್ನ, ಯಡಿಯೂರಪ್ಪ ಸರ್ನ ಮೀಟ್ ಮಾಡಿದಾಗ ಅವರು ಒಂದೇ ಹೇಳಿದ್ದು, ನಮಗೆ ಚಿತ್ರರಂಗಕ್ಕೆ ತೊಂದರೆ ಕೊಡಬೇಕು ಅನ್ನೋದು ಯಾವುದೇ ಉದ್ದೇಶ ಅಲ್ಲ, ಇದು ಒಂದು ನಮ್ಮ ಗಮನಕ್ಕೆ ಬರದಂಗೆ ಒಂದು ನಮ್ಗೆ ಈ ಥರ ಬುಕ್ಕಿಂಗ್ ಆಗಿರುತ್ತೆ, ಇದೆಲ್ಲ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ, ಅದರಿಂದ ಅದು ಹಂಗಾಗಿದೆ, ಖಂಡಿತ ನಾವು ಇದನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿ 3 ಡೇಸ್ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಅವ್ರು ಹೇಳಿದ್ದಾರೆ ಕೇಸಸ್ ಕಮ್ಮಿ ಆಗ್ತಾ ಹೋದಷ್ಟು ಈ 100% ನಾವು ಕಂಟಿನ್ಯೂ ಮಾಡ್ತೀವಿ ಅಂತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಸೇಫ್ಟಿ, ಜನಗಳ ಸೇಫ್ಟಿ. ಸೊ ಅವ್ರುಗಳು ಇವತ್ತು 50% ಇದ್ದರೂ ಸಹ ಎಲ್ಲ ಕಡೆ, ನಾನು ಎಷ್ಟೋ ಥಿಯೇಟರ್ಸ್ಗೆ ಹೋಗಿದ್ವಿ, ಹೆಂಗಿರುತ್ತೆ ನಮಗೊಂದು 50% ಅಂತ ಹೇಳಿದ್ದಾರೆ, ಕನ್ಫ್ಯೂಷನ್ನು, ಆತಂಕಗಳು ಏನಿರುತ್ತೆ. ಎಲ್ಲ ಕಡೆ ಫ್ಯಾಮಿಲೀಸು, ಲೇಡೀಸು, ಮಕ್ಕಳು, ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡ್ತಿರೋದು, ಮತ್ತು ಅವ್ರವ್ರ ಸೇಫ್ಟಿಲಿ ಅವ್ರು ಇರೋದು ನೋಡಿದಾಗ ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ. ಇಂಥ ಒಂದು ಪ್ರೇಕ್ಷಕ ವರ್ಗ, ಕನ್ನಡಿಗರು, ಅಭಿಮಾನಿ ದೇವರುಗಳು, ನೀವೆಲ್ಲ ಕೊಟ್ಟಂಥ ಸಪೋರ್ಟು, ನೀವುಗಳು ಹಾಕಿದಂಥ ವಿಡಿಯೋಗಳು, ನಿಮ್ಮ ಒಂದು ನಮಗೆ ಎಷ್ಟು ರೀತಿ ಎವ್ರಿ ಡೈರೆಕ್ಟರ್ ಇನ್ನೂ ಎಷ್ಟೋ ಸಿನಿಮಾಗಳು ಬರೋದಿದೆ ಕರೆಕ್ಟ್. ಸೊ ಅವ್ರು ಎಲ್ಲಾರ್ಗು ಈಗ ನಾವೊಂದೇನು ಶಿಸ್ತಿನಿಂದ ಪಾಲಿಸ್ಕೊಂಡು ಹೋಗ್ತೀವೋ ಥಿಯೇಟರ್ಸ್ ಆಗ್ಬೋದು, ಮುಂದಿನ ಎಲ್ಲ ಸಿನಿಮಾಗಳಿಗೂ ಅನುಕೂಲ ಆಗುತ್ತೆ, ಎಲ್ಲ ಸಿನಿಮಾಗಳು ಚೆನ್ನಾಗಬೇಕು. ಸೊ ನಮ್ಮ ಉದ್ದೇಶ ಬರೀ ಯುವರತ್ನ ಅಲ್ಲ, ಇಡೀ ಉದ್ಯಮ, ಆಮೇಲೆ ಜನ ನೀವುಗಳು ತೋರಿಸಿದಂಥ ಪ್ರೀತಿ ಅದು ನಮಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಕೆ ಮಂಜು ಸರ್, ನಮ್ಮ ಚಿತ್ರರಂಗದ ಪರವಾಗಿ ಅವರಾಗಲಿ, ನಮ್ಮ ವಾಣಿಜ್ಯ ಮಂಡಳಿಯವರಾಗಲಿ, ನಮ್ಮ ಹ್ಯಾಟ್ರಿಕ್ ಇರೋ ನಮ್ಮ ಶಿವಣ್ಣ, ರಾಕಿಂಗ್ ಸ್ಟಾರ್ ಯಶ್, ಸುದೀಪ್ ಸರು, ರಕ್ಷಿತ್ ಶೆಟ್ಟಿ, ನಮ್ಮ ಜಗೇಶ್ ಅಣ್ಣ, ಸೊ ಆಮೇಲೆ ಇಡೀ ಶ್ರೀಮುರಳಿ, ಆಮೇಲೆ ಶ್ರೀಮುರಳಿ ಸರ್, ಇಡೀ ಉದ್ಯಮ. ಸೊ ಒಂದು 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 ಕನ್ಫ್ಯೂಷನ್ ಅಥವಾ ಏನೋ ಒಂದು ಕಷ್ಟದ ಕಾಲ ಬಂದಾಗ ಒಂದು ಕುಟುಂಬ ಹೇಗೆ ನಿಂತ್ಕೊಳುತ್ತೋ ಹಾಗೆ ಇಡೀ ಚಿತ್ರೋದ್ಯಮ ನಮ್ಮ ಜೊತೆ ನಿಂತ್ಕೊಂಡಿತ್ತು. ಮತ್ತು ನೀವುಗಳು ಪ್ರತಿ ಹೆಜ್ಜೆಯಲ್ಲೂ ನಮ್ಗಳಿಗೆ ನೀವು ಕೊಟ್ಟಂಥ ಸಪೋರ್ಟು, ಧೈರ್ಯ ಅದು ತುಂಬ ದೊಡ್ಡದು. ಒಬ್ಬ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಕಷ್ಟ ಏನು ಅಂತ ಎಲ್ಲ ಡೈರೆಕ್ಟರ್ಸು ಅರ್ಥ ಮಾಡಿಕೊಂಡು ಈ ಒಂದು
ಯಾವುದೇ ಥರದ ಬ್ಯಾರಿಯರ್ಸ್ ಇಲ್ಲದಂಗೆ ಎಲ್ಲರೂ ಬಂದು ತೋರಿಸಿರೋ ಪ್ರೀತಿಗೆ ನಾವು ಯಾವತ್ತೂ ನಾನು ಯಾವತ್ತೂ ಚಿರಋಣಿ. ಆಮೇಲೆ ಅಪ್ಪು ಸರ್ ಅಭಿಮಾನಿಗಳು ನೀವೆಲ್ಲ ನಿಂತಂಥ ಅಭಿಮಾನಿ ದೇವರುಗಳು ನಿಂತಂಥ ರೀತಿ ಅದು ತುಂಬ ದೊಡ್ಡದದು. ಸೊ ಯಾವುದೇ ಇದಿಲ್ಲ, ಭಯ ಇಲ್ಲ, ಆತಂಕ ಇಲ್ಲ, ಯಾಕಂದರೆ ಇವತ್ತೂ ಜನ ಬಂದು ನೋಡ್ತಾ ಇದ್ದಾರೆ, ಫ್ಯಾಮಿಲೀಸ್ ಬಂದು ನೋಡ್ತಿದ್ದಾರೆ, ನೀವುಗಳೇ ಹಾಕ್ತಿದ್ದೀರಾ. 50% ಆಗಿದ್ರು ಕೂಡ ಎಲ್ಲ ಕಡೆ ಫುಲ್ ಇರುವಂಥ ಬುಕ್ ಮೈ ಶೋ ಸ್ಕ್ರೀನ್ ಶಾಟ್ಗಳು ಹಾಕಿದ್ದೀರಾ. ನಮ್ಗೆ ಅದನ್ನು ನೋಡಿದಾಗೆಲ್ಲ ಧೈರ್ಯ ಅನ್ಸೋದು, ಜನ ನಮ್ಮ ಜೊತೆ ಇದ್ದಾರೆ, ಜನ ನಮ್ಮ ಜೊತೆ ಇದ್ದಾರೆ ಅಂತ. ಸರ್ ಸರ್ರು ಹೇಳ್ತಿದ್ರು, ಜನಗಳು ನಮ್ಮ ಜೊತೆ ಇದ್ದಾರೆ ಸರ್, ಅವಿನ್ನೇನಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಿನಿಮಾ ಒಂದು ಸರ್ಕಾರಿ ಶಿಕ್ಷಣದ ಮೇಲೆ ಸರ್ಕಾರದ ಪರವಾಗಿ ಮಾಡಿರೋ ಸಿನಿಮಾ. ಸೊ ಸಿ ಎಂ ಸಾಹೇಬ್ರಿಗೆ ಅದು ಅರ್ಥ ಆಯಿತು, ಇದೊಂದು ಸರ್ಕಾರಿ ಶಿಕ್ಷಣದ ಮೇಲೆ ಮಾಡ ವಿಶ್ವಾಸಕ್ಕೆ ಮತ್ತು ಚಿತ್ರರಂಗದ ಮೇಲೆ ಅವ್ರಿಗೆ ಇರೋ ಕನ್ಸರ್ನ್ಗೆ ನಾವೆಲ್ಲರೂ ಅವ್ರ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಕಡೆಯದಾಗಿ ನಿನ್ನೆ ಇದ್ದಂಥ ಒಂದು ಗದಲೇನಿತ್ತು, ಗದಲ ಮತ್ತು ಚಿಕ್ಕ ಪುಟ್ಟ ಒಂದು ಗಲಾಟೆಗಳಂತ ಏನಿತ್ತು, ಇದು ಯಾವುದೂ ಉದ್ದೇಶಪೂರ್ವಕ ಅಲ್ಲ. ದಯವಿಟ್ಟು ಇದು ನಮ್ಮ ಸಿನಿಮಾಗೋಸ್ಕರ, ನಾವು ನಮ್ಮ ಸಿನಿಮಾಗೋಸ್ಕರ ನಿಂತಿದ್ದಷ್ಟೇ. ಸೊ ಅದು ನಮ್ಮ ಜೊತೆ ನಿಂತಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ, ನನ್ನ ಮೀಡಿಯಾ ಮಿತ್ರರಿಗೆ, ಜೊತೆಗೆ ನಮ್ಮ ಕೊಲೀಗ್ಸ್, ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ವಾಣಿಜ್ಯ ಮಂಡಳಿ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಯುವರತ್ನ ನಾನಲ್ಲ ನೀವು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಭಿಮಾನಿ ದೇವರುಗಳಿಗೆ, ಕನ್ನಡ ಪ್ರೇಕ್ಷಕರಿಗೆ ಸಾಷ್ಟಾಂಗ ನಮಸ್ಕಾರ. ನಿಮ್ಮ ಈ ಒಂದು ಸಹಾಯನ, ಈ ಒಂದು ನೀವು ಬೆಂತಟ್ಟಿರುವಂತ ಇದನ್ನ ನಾವು ಈ ಜನ್ಮ ಪೂರ್ತಿ ಮರೆಯಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಮಾಸ್ಕ್ ಧರಿಸಿ ಸಿನಿಮಾ ನೋಡಿ. ಸೇಫ್ಟಿ ತುಂಬ ತುಂಬ ಮುಖ್ಯ. ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಬಿ ಸೇಫ್. ಮಕ್ಕಳನ್ನ ಬೇರೆ ಕರ್ಕೊಂಡ್ಬರ್ತಾ ಇದ್ದಾರೆ ಸಿನಿಮಾಗಳಿಗೆ. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು.